ಈ ಕೋಪ್ಗೆ ಯಾಕೆ ಹೋಗಿದ್ದೀವಿ ಅಂತಂದ್ರೆ, ಹೆಂಗೆ ರಮೇಶ್ ಜಾರಕಿಹೊಳಿ ತಮಗೆಲ್ಲ ಗೊತ್ತಿದೆ, ಎರಡು ದಿವಸ ಆದ್ಮೇಲೆ ವಿತಿರ್ಣ ಮಾಡ್ತಾರೆ, ಯಾರು ಕೊಟ್ಟಿದ್ರು ವಿತಿರ್ಣ ಮಾಡ್ತಾರೆ. ಸಾರ್ವಜನಿಕರಿಗೆ ಹೋದಂತ ಮಾಹಿತಿನ ಅವರ ಕುಟುಂಬಕ್ಕೆ ಆದಂತ ನೋವನ್ನ ವಾಪಸ್ ತಗೊಳಕ್ ಆಗ್ತದ? ಅವರ ರಾಜ್ಯಕ್ಕೆ ಏನು ಎಲ್ಲ ಮನ ಮರ್ಯಾದೆ ಹೋಯ್ತಲ್ಲ ಅದನ್ನ ವಾಪಸ್ ಮಾಡಕ್ ತಗೊಳಕ್ ಆಗ್ತದ? ಅದರಿಂದ ನಮ್ಮನ್ನೆಲ್ಲ ಸರ್ಕಾರ ತೆಗೆದವ್ರು ಯಾರು ಅಂತೇಳಿ ಟಾರ್ಗೆಟ್ ಮಾಡ್ತಕ್ಕಂಥದ್ದಕ್ಕೆ ಇವ್ರು ಏನು ಪ್ಲಾನ್ ಮಾಡಿದ್ರು, ಅದಕ್ಕೊಂದು ಅವಕಾಶ ಇದೆ ಕೋರ್ಟಲ್ಲಿ. ಹೆಂಗಾರೆ ಎಲ್ಲ ಬೇರೆ ತಗೋತಾರೆ, ಎಲ್ಲ ಹಂಗಾರೆ ಇಲ್ಲಿಂದ ಡೆಲ್ಲಿಗೆ ಅಂತ ಎಲ್ಲ ಲೀಡರ್ಗಳು ಬೇರೆ ಮೇಲೆ ಇದಾರಪ್ಪ, ಬೇರೆ ತಗೋತಾರೆ. ಇವರೆಲ್ಲ ನ್ಯಾಯವಾಗಿದ್ದರೆ, ಇವರೆಲ್ಲ ಕರೆಕ್ಟ್ ಇದ್ದರೆ ನ್ಯಾಯ ಬೇರೆ ತಗೋಬೇಕು ಇವರೆಲ್ಲ ಅಂತಂದರೆ. ಕಾನೂನಲ್ಲಿ ಅವಕಾಶ ಇದೆ. ತೇಜವಾದ ಈಗ ನಾನು ಹೇಳಿದ್ನಲ್ಲ, ಯಾವ ಥರ ಬೇಕಾದರೂ ಡ್ಯಾಮೇಜ್ ಮಾಡಲಿ, ಅದನ್ನು ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಬಟ್ ಪರ್ಪಸ್ಗೆ ತೇಜವಾದಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದ್ರ ಅದಾಗ್ತದೆ, ಅದು ಮಾಡ್ತಾರೆ ಅಂತಕ್ಕಂಥ ಉದ್ದೇಶದಿಂದನೇ ನಾವು ಕೋರ್ಟಿನ ಮೊರೆ ಹೋಗಿರ್ತಕ್ಕಂಥದ್ದು ಗೊತ್ತಾದ್ಮೇಲೆನೆ. ಬೇರೆ ವಿಚಾರ ಏನಿಲ್ಲ, ಬೇರೆ ಇದಾದರೆ ಏನು ಬೇಕಾದರೂ ಫೇಸ್ ಮಾಡ್ತಕ್ಕಂಥದ್ದಕ್ಕೆ ನಾವು ರೆಡಿ ಇದೆ. ಬಟ್ ಯಾರು ನೈತಿಕತೆ ಹೇಳ್ತಿದ್ದಾರೆ, ಈ ಸಮ್ಮಿಶ್ರ ಸರ್ಕಾರ ತೆಗಿಬೇಕಾದ್ರೆ ಅನೈತಿಕ ಸಂಬಂಧ, ಯಾವ ಲೀಡರ್ಗಳ ಮುಖಾಂತರ ಅನೈತಿಕ ಸಂಬಂಧಕ್ಕೆ ಆಯ್ತೋ ಅವರ ಒಡ ಉದ್ದಾಟ ಆಯ್ತೋ ಅಲ್ಲೇ ಮೂಲ ಕಾರಣ ಈ ಸಮ್ಮಿಶ್ರ ಸರ್ಕಾರ ಪತನ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವರಿಗೆ ನೈತಿಕತೆ ಇಲ್ಲ ನಮ್ಮನ್ನು ಕೇಳ್ತಕ್ಕಂಥದ್ದು, ನಮ್ದು ಯಾವುದು ಆ ಥರ ಇಲ್ಲ. ಅವ್ರು ಬೇಕಾದಷ್ಟಿದೆ, ಅವ್ರ ತಡ್ಡಲ್ಲಿ ಹೆಗಣ ಬಿದ್ದಿದೆ, ನಮ್ಮನ್ನೇನು ಕೇಳ್ತಾರೆ? ಅದರಿಂದ ಗಪ್ಚುಪ್ ಅಲ್ಲಪ್ಪ, ನಾವು ಏನ್ ಎಲ್ಲನೂ ನಮ್ಮ ಬಾಂಬೆ ಟೀಮ್ ಏನಿದ್ದೋ ನಾವು ಅವಾಗ ಎಲ್ಲರಿಗೂ ಟಾರ್ಗೆಟ್ ಮಾಡ್ತಾರೆ ಈ ಅಸೆಂಬ್ಲಿ ಟೈಮ್ನಲ್ಲಿ ಅಂತಕ್ಕಂಥದ್ದು ಖಚಿತ ಮಾಹಿತಿ ಇತ್ತು. ಈ ಮಾಧ್ಯಮಗಳಲ್ಲಿ ಏನಾಯ್ತು, ಏನು ನಾವು ಕೋರ್ಟ್ ಹೋದದೆ ಅಪರಾಧಿಗಳು ಅಂತ ಅನ್ನೋ ಥರದಲ್ಲಿ ಬಿತ್ತನೆ ಮಾಡಿದ್ರು, ಬಿತ್ತರಿಸಿದ್ರು ರಾಜಕಾರಣಿಗಳು ಅಲ್ವಾ? ಅಂದ್ರೆ ನಾವು ಅಲ್ಲ, ಒಂದು ನಿಮಿಷ, ನಾವು ಕೋರ್ಟ್ ಹೋದದ್ದು ಅಪರಾಧಿಗಳ ಅಲ್ಲಲ್ಲ. ಯಾವಾಗ ಮಾಧ್ಯಮಗಳಲ್ಲಿ ಇವ್ರು ಹೇಳಕ್ ಶುರು ಮಾಡಿದ್ರು, ಇವರೆಲ್ಲ ಯಾಕೆ ಹೋಗ್ಬೇಕಾಯ್ತು, ಇವರೆಲ್ಲ ಮೇಧಾವಿಗಳು ಯಾಕೆ ಹೋಗ್ಬೇಕಾಯ್ತು ಅಂದ್ರಲ್ಲ, ಅದಕ್ಕೇನ್ ಮಾಡಿದ್ರು ಅವರು? ನಾವು ಆರ್ ಜನ ಅಲ್ಲ, ನಾವು ಎಲ್ಲ ಹೋಗ್ಬೇಕು ಅಂತಕ್ಕಂಥ ಅವತ್ತು ಯಾರು ಅಷ್ಟಿದ್ರು ಅಷ್ಟು ಜನ ಇಮಿಡಿಯೇಟ್ ಆಗಿ ಅವ್ರು ಇನ್ನು ಬೇಕಾದ್ರೆ ಸಿಕ್ಕಿರ್ಲಿಲ್ಲ, ಮಾಡಿದ್ರೆ ಅದನ್ನ ಹಾಕ್ಬೇಕು ಅಂತಕ್ಕಂಥದ್ದು ಇತ್ತು. ಬಟ್ ಏನಾಯ್ತದೆ, ಮಾಧ್ಯಮಗಳಲ್ಲಿ ಯಾವಾಗ ಬಂತಿದ್ದೆಲ್ಲನೂ ಯಾವ ನೈತಿಕತೆ ಪ್ರಶ್ನೆ ಇವರೆಲ್ಲ ಎತ್ತಿದ್ರು, ಅವಾಗ ಏನ್ ಮಾಡಲಿಲ್ಲ, ನಮ್ಗೆ ಯಾಕಪ್ಪ ನಮ್ಗೆ ಯಾಕಪ್ಪ ಅಂತಕ್ಕಂಥದ್ದು ಬಂತು ಅಷ್ಟೇನೆ. ನಾವೇನು ಹೋಗ್ಬೇಕಾದ್ದೇನು ಇರಲಿಲ್ಲ. ಬಟ್ ಅಸೆಂಬ್ಲಿ ಮುನಿರತ್ನ ಮಿನಿಸ್ಟರ್ ಏನ್ರಿ, ಮುನಿರತ್ನ ಇಸ್ ಎಮ್ ಎಲ್ ಎ, ಅವ್ರು ಟಾರ್ಗೆಟ್ ಮಾಡ್ತಾ ಇರೋದೇ. ನೀವು ಎಮ್ ಎಲ್ ಎ ಏನ್ ಟಾರ್ಗೆಟ್ ಮಾಡ್ತೀರಿ? ಎಮ್ ಎಲ್ ಎಗೆ ಏನು ನೀವು ಟಾರ್ಗೆಟ್ ಮಾಡಿ ಏನು ಮಾಡ್ಸೋಕ್ಕಾಗ್ತದೆ? ಮಂತ್ರಿಗಳು ಟಾರ್ಗೆಟ್ ಮಾಡಿದ್ರೆ ರಾಜೀನಾಮೆ ಕೊಡಿಸ್ಬೋದು ಅಂತ ಅಷ್ಟೇ. ಅದಕ್ಕೆ ಮಂತ್ರಿಗಳ ಸರ್ಕಾರ ತೆಗೆದ್ರು ಇವರು ಅಂತೇಳಿ ಕೆಲವೇ ಕೆಲವೇ ಲೀಡರ್ಗಳಿಗೆ ಅವರು ಈ ಥರ ಡ್ಯಾಮೇಜ್ ಮಾಡಬೇಕು, ಇವನ್ನ ರಾಜೀನಾಮೆ ಕೊಡಿಸ್ಬೇಕು ಅಂತಕ್ಕಂಥ ಪಕ್ಕ ಮಾಹಿತಿ ಮೇರೆಗೆ ನಾವು ಕೋರ್ಟ್ ಮೊರೆ ಹೋಗಿದ್ದೀವಿ ಅಷ್ಟೇ. ಸಿ ಡಿ ಇದೆ, ಸಿ ಡಿ ಕೊಡ್ತಾರೆ ಅಂತಕ್ಕಂಥದ್ದಲ್ಲ. ಸಿ ಡಿ ಇಟ್ಕೊಂಡಿರ್ತಕ್ಕಂಥವ್ರು ಅವರು ಅದಕ್ಕೆ ಅದಕ್ಕೆ ಜವಾಬ್ ಕೊಡ್ತೇವೆ. ನಾನು 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ, ಏನೇನಿದೆ ಅಂತೆಲ್ಲ ನೈತಿಕತೆ ಅನೈತಿಕತೆ ಇದೆಲ್ಲ ಏನಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ, ನನಗಲ್ಲ. ನಾವು ಕೋರ್ಟ್ ರಕ್ಷಣೆ ಪಡೆದಿರ್ತಕ್ಕಂಥದ್ದು ಸಡನ್ನಾಗಿ ಮಾನ ಮರ್ಯಾದೆ ಹೋಗ್ತಕ್ಕಂಥದ್ದು ಬೇರೆ ಬೇರೆ ಅಸೆಂಬ್ಲಿಲಿ ಎಷ್ಟು ರಾಜೀನಾಮೆ ಕೊಟ್ಟಂತ ಸಮಯದಲ್ಲಿ ಮಾತಾಡಿ ನಾವು ಫೇಸ್ ಮಾಡಿಲ್ವಾ? ರಾಜಕೀಯ ಫೇಸ್ ಮಾಡಲಿ, ಡಿಪಾರ್ಟ್ಮೆಂಟ್ ಫೇಸ್ ಮಾಡಲಿ, ರೆಡಿ ಇದೀವಿ ಎಲ್ಲದಕ್ಕೂ. ಆದರೆ ಅನೈತಿಕತೆ ಹೆಸರಿನಲ್ಲಿ ಕ್ವಶನ್ ಕೇಳೋದಿಲ್ಲ ಅಂತಕ್ಕಂಥದ್ದು ಬೇಡ. ಇವ್ರಿಗೆ ಅನೈತಿಕತೆ ಇವರಲ್ಲಿ ಇರ್ತಕ್ಕಂಥದ್ದು, ಇವ್ರಿಗೆ ನಾವು ಅನೈತಿಕತೆ ಇವರಿಗೆ ನಾವು ಕ್ವಶನ್ ಆನ್ಸರ್ ನಾವೇನು ಮಾಡೋದಿಲ್ಲ. ಯಾರು ಅದು ಯಾಕೆ ಸಂಬಂಧಪಟ್ಟಿರ್ತಾರೆ? ಅವ್ರು ನಿನ್ನೆ ಯಾರು ಅಪ್ಪ ಇದ್ದಿದ್ರು, ಅವರು ಅವರೇ ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇಪ್ಪತ್ತು ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದೆ, ಅವ್ರೇನ್ ಮಾಡಿದಾರೆ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಕೆಲಸ ಸಿಡಿ ಮಾಡೋದಾ ಅಂತ. ಯಾರು 100% ಮಾಡಿದಾಗ ಅವರೇ ಇನ್ನೇನ್ ಮಾಡ್ತಾರೆ, ಅವರೇ ಮಾಡೋದು ಇನ್ನೇನ್ ಮಾಡಿರ್ತಾರೆ. ಯಾರು ಯಾರು ಮನೆಯಾಗಿ ಮಾಡ್ಬೇಕು ಅಂತ ನೋಡ್ರಿ. ಪೊಲಿಟಿಕಲ್ ಗೆ ಎದುರಿಸ್ತಕ್ಕಂಥದ್ದು ಪೊಲಿಟಿಕ್ಸ್ ಎದುರಿಸಿ. ಇಲ್ಲ ರಮೇಶ್ ಜಾರಕಿಹೊಳಿ ಮೇಲೆ ತಾಕತ್ತಿದ್ರೆ ರಮೇಶ್ ಜಾರಕಿಹೊಳಿ ಮೇಲೆ ಕಂಟೆಸ್ಟ್ ಮಾಡ್ಲಿ, ಇಲ್ಲ ತಕತ್ತಿದ್ರೆ ನನ್ನ ಮೇಲೆ ಕಂಟೆಸ್ಟ್ ಮಾಡ್ಲಿ. ಇರ್ತಕ್ಕಂಥದ್ದು ಪೊಲಿಟಿಕಲ್ ಫೇಸ್ ಮಾಡೋಣ. ರಾಜಕೀಯವಾಗಿ ಏನೆಲ್ಲ ಹೇಳಿ, ಡಿಪಾರ್ಟ್ಮೆಂಟ್ ಹೇಳಿ, ಬೇರೆ ಬೇರೆ ಹೇಳಿ, ಇಲ್ಲೇ ಕಥೆಯನ್ನ ಕಟ್ಟಿ ಅವನ್ನ ತೇಜೋವಧೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ. ಈಗ ಸಮ್ಮಿಶ್ರ ಸರ್ಕಾರ ಸ್ಟಾರ್ಟ್ ತನಿಖೆ ಆಗತ್ತೆ, ತನಿಖೆ ಆದ್ಮೇಲೆ ಯಾರಂತ ಗೊತ್ತಾಗಲ್ಲ. ರಮೇಶ್ ಜಾರಕಿಹೊಳಿ ಮಹಾನ್ ನಾಯಕ ಅವ್ರೆ, ಅವ್ರೇನೆ ಕಾಂಗ್ರೆಸ್ ಅಲ್ಲ ಅಲ್ಲಪ್ಪ, ಅವ್ರು ಯಾರು ಅಪರಾಧ ಅಂತ ಮಾಡಿದ್ರು, ರಮೇಶ್ ಜಾರಕಿಹೊಳಿ ಈಗ ಮಾಹಿತಿಯನ್ನ ಅವ್ರು ಕೊಟ್ಟಿದ್ದಾರೆ. ಅದಲ್ಲ, ನಾವು CBI ತನಿಖೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ, ಅಗ್ರ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೇವೆ. ಈ CBI ತನಿಖೆ ಆದರೆ ಇದೆಲ್ಲ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಮಿಕ್ಸ್ ಮಾಡಿದ್ದಾರೆ, ಯಾರೆಲ್ಲ ತೇಜೋವಧೆ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ, ಅದು ಈಚೆಗೆ ಬರ್ತದೆ. ಏನು ರಾಜಕಾರಣಿಗಳು ಒಬ್ಬರೇನ ಇದಕ್ಕೆ ಇರ್ತಕ್ಕಂಥದ್ದು ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅದರಿಂದ CBI ಕೊಡಬೇಕು ಅಂತಕ್ಕಂಥದ್ದನ್ನ ಒಪ್ಕೊಂಡ್ರೆ ಅದು ಎಲ್ಲ ಈಚೆಗೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಮಗ್ರ. ನೋಡಿ ನೈತಿಕತೆ ಅನೈತಿಕತೆ, ಈ ಸಮ್ಮಿಶ್ರ ಸರ್ಕಾರ ಬಿರುಕಿ ಎಲ್ಲಿದೆ, ಎಲ್ಲೂ ಸ್ಟಾರ್ಟ್ ಆಯ್ತು ಹೇಳಿ. ಈ ಸಮ್ಮಿಶ್ರ ಸರ್ಕಾರ ಬಿರುಕು ಬಿಟ್ಟದ್ದೆ ಅನೈತಿಕತೆಯಿಂದ. ಯಾರು ಈಗ ಇದನ್ನ CBI ಕೊಡಬೇಕು ಅಂತ ನಾವೆಲ್ಲ ಕೂಡ ಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ದೇವೆ, ಅಗ್ರಹ ಮಾಡ್ತಾ ಇದ್ದೇವೆ. CBI ಬಂದಾದ್ಮೇಲೆ ತನಿಖೆ ಆಗ್ತದೆ. ಸದ್ಯದಲ್ಲೇ ನಿಮ್ಗೆ ಸತ್ಯಾಸತ್ಯತೆ, ಯಾರು ಇದೆಲ್ಲ ಮಾಡ್ತಿದ್ದಾರೆ, ಯಾರು ಈ ಮನೆಯವ್ರ ಕೆಲಸ ಮಾಡ್ತಿದ್ದಾರೆ, ಯಾರು ತೇಜೋವಧೆ ಕುಟುಂಬದ ತೇಜೋವಧೆ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ, ಅದೆಲ್ಲ ಕೂಡ ಸದ್ಯದಲ್ಲೇ ಹೊರಬರ್ತದೆ. ಎಲ್ರಿಗೂ ನಮಸ್ಕಾರ, ಒಳ್ಳೆ ಧನ್ಯವಾದ.